ಮಕ್ಕಳಿಗೆ ಚುಚ್ಚುಮದ್ದು ನೀಡಲು ತಾಯಂದಿರು ಕೋವಿಡ್ ಟೆಸ್ಟ್ ನಡೆಸಬೇಕೆಂಬ ವೈದ್ಯರ ವಿವಾದಾತ್ಮಕ ಹೇಳಿಕೆಯ ವಿರುದ್ಧ ಬಂಜೇಶ್ವರ ಬ್ಲಾಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಆಸ್ಪತ್ರೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಬಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆಎಂ ಅಶ್ರಫ್ ವೈದ್ಯರ ವಿರುದ್ಧ ಜಿಲ್ಲಾಧಿಕಾರಿ ಹಾಗೂ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲು ಮನವಿ ಸಲ್ಲಿಸಲಾಗಿದೆ ಎಂದು ಹೇಳಿದರು. ಯಾಕೆ ಧರಣಿ ಮಾಡಿದ್ದೇವೆ ಅಂತ ಕೇಳಿದ್ರೆ ಎಲ್ಲ ಬುಧವಾರ ಮಕ್ಕಳಿಗೆ ಸಿಗಬೇಕಾದ ಸಣ್ಣ ಮಕ್ಕಳಿಗೆ ಸಿಗಬೇಕಾದ ತಿಂಗಳುಗಳ ವರ್ಷಗಳ ಅವರ ಇಂಜೆಕ್ಷನ್ ಇದೆ. ಇವತ್ತು ಮಾತ್ರ ಈ ಆಸ್ಪತ್ರೆಯಲ್ಲಿ ಅವರ ತಾಯಂದಿರಿಗೆ ಕೋವಿಡ್ ಟೆಸ್ಟ್ ಮಾಡದಿದ್ದರೆ ಇಂಜೆಕ್ಷನ್ ಕೊಡಲ್ಲ ಅಂತ ಇಲ್ಲಿನ ವೈದ್ಯಾಧಿಕಾರಿ ಮತ್ತು ಇಲ್ಲಿನ ಸಿಬ್ಬಂದಿಗಳು ಇಲ್ಲಿ ಸಂದರ್ಭದಲ್ಲಿ ಡಿ ಎಂ ಕಲೆಕ್ಟರ್ ಅವರನ್ನು ನಾವು ಭೇಟಿಯಾದಾಗ ಅಂಥ ಒಂದು ನಿಯಮಾವಳಿ ನಮ್ಮ ಕೇರಳ ಪ್ರಾಂತ್ಯದಲ್ಲಿಲ್ಲ. ಇಲ್ಲಿ ಮಾತ್ರ ಇವರಿಗೆ ಕೆಲಸ ಮಾಡದೆ ಸಂಬಳ ತಗೊಂಡು ಇವರಿಗೆ ಜೀವನ ಮಾಡಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಬಂದು 8:30ಗೆ ಬಂದ 40ರಷ್ಟು ತಾಯಂದಿರು ಅವರ ಮಕ್ಕಳಿಗೆ ಇಂಜೆಕ್ಷನ್ ನಿಷೇಧ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆ ಸೇರಿ ಒಂದು ಧರಣಿ ಮಾಡಿದಾಗ ಈಗ ಅವರಿಗೆ ಇಂಜೆಕ್ಷನ್ ಕೊಡಲಿಕ್ಕೆ ಅವರು ಕೊಡ್ತಾ ಇದ್ದಾರೆ. ನಾವು ಕೇಳೋದಿಷ್ಟೇ, 8:30-9 ಗಂಟೆಗೆ ಬಂದಾಗ ನೀವು ಹೇಳಿದ್ದು ಇಂಜೆಕ್ಷನ್ ಕೊಡಬೇಕಿದ್ರೆ ತಾಯಿಯಂದರಿಗೆ ಅವರಿಗೆ ಕೋವಿಡ್ ಟೆಸ್ಟ್ ಮಾಡಬೇಕಂತ. ಈಗ ಕೋವಿಡ್ ಟೆಸ್ಟ್ ಮಾಡೋದು ನೀವೇ ಕೊಡ್ತಾ ಇದ್ದೀರಿ. ಮಂಜೇಶ್ವರ ತಾಲೂಕು ಬ್ಲಾಕ್ ಪಂಚಾಯತ್ ಪರಿಧಿಯಲ್ಲಿ ಬರುವ ತಾಲೂಕು ಆಸ್ಪತ್ರೆಯಲ್ಲಿ 80ರಷ್ಟು ತಾಯಂದರು ಬಂದು ಮಕ್ಕಳಿಗೆ ಇಂಜೆಕ್ಷನ್ ಕೋವಿಡ್ ಟೆಸ್ಟಲ್ಲಿ ಇಲ್ಲದೆ ಕೊಡುವಾಗ, ಇಡೀ ಕೇರಳದಲ್ಲಿ ಕೊಡುವಾಗ ಮಂಜೇಶ್ವರ ಆಸ್ಪತ್ರೆಯಲ್ಲಿ ಮಾತ್ರ ನಡೆದಂಥ ಈ ಒಂದು ಘಟನೆ ಬಗ್ಗೆ ಜಿಲ್ಲಾ ವೈದ್ಯಾಧಿಕಾರಿ ಕಲೆಕ್ಟರ್ ಮಂತ್ರಿಗಳ ಗಮನಕ್ಕೆ ತರ್ತೇವೆ. ಅವರು ಯಾರಿದು ಮಾಡಿದ್ದಾರೆ ಅವರಿಗೆ ಎದುರಾಗಿ ಕ್ರಮ ಕೈಗೊಳ್ಳಿಕ್ಕೋಸ್ಕರ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಆಡಳಿತ ಸಮಿತಿ ಹೋರಾಟ ಮಾಡ್ತೇವೆ. ಜನಪ್ರತಿನಿಧಿಗಳ ಪ್ರತಿಭಟನೆಯ ತೀವ್ರತೆಗೆ ಕಂಗಾಲಾದ ವೈದ್ಯಾಧಿಕಾರಿ ಬಳಿಕ ಮಕ್ಕಳಿಗೆ ಚುಚ್ಚುಮದ್ದು ನೀಡಲು ಅನುಮತಿ ನೀಡಿದ್ದಾರೆ. ಈ ಸಂದರ್ಭ ಜನಪ್ರತಿನಿಧಿಗಳಾದ ಮುಕ್ತಾರ್, ಮುಸ್ತಫಾ, ಅಬ್ದುಲ್ಲಾ ಗುಡ್ಡಕೇರಿ ಮತ್ತಿತರರು ಪ್ರತಿಭಟನೆಗೆ ನೇತೃತ್ವ ನೀಡಿದರು. കുഞ്ഞുങ്ങൾക്ക് നൽകുന്ന ഇഞ്ചക്ഷൻ നൽകുക. കോവിഡിന്റെ പേരിൽ ഇഞ്ചക്ഷൻ നിഷേധിക്കാതിരിക്കുക. കോവിഡിന്റെ പേരിൽ ഇഞ്ചക്ഷൻ നിഷേധിക്കാതിരിക്കുക. മഞ്ചേശ്വരത്തെ അപ്പോ എന്തല്ലെങ്കിൽ ഇഞ്ചക്ഷൻ അടിക്കാനാന്നില്ല. നമ്മള് പറഞ്ഞ് വേണ്ട അങ്ങനെ.